ಅನು, ಓವರ್ ಆಯ್ತು ನಿಂದು. ನಮ್ಮಮ್ಮನ್ ಏನ್ ಅನ್ಕೊಂಡಿದ್ಯಾ ನೀನು? ಕಾರ್ತಿಕ್, ಅದು ಬಾಯಿ ಮುಚ್ಚು. ಇವ್ರನ್ನ ದಂಡಿಸೋ ಅಧಿಕಾರ ನಿನಗೇನಿದೆ? ನಾನು ರಾಕಿನ ಸರಿಯಾಗಿ ಬೆಳೆಸಿಲ್ವಂತೆ, ಅದೇ ಕಾರಣ ಅಂತೆ ಕಂದ. ಹಾಗಾದ್ರೆ ನನ್ನ ಬೆಳೆಸಿದ್ದು ನೀವೇ ಅಲ್ವೇನಮ್ಮ? ನಾನ್ಯಾಕೆ ಹೀಗಿದ್ದೀನಂತೆ? ಅನು, ಸಾರಿ ಕೇಳು. ಸಾರಿ ಕೇಳು ಅಂದೆ. ಸಾರಿ. ಹಾಗಲ್ಲ, ಅವ್ರು ನಿನ್ ಕಾಲಿಗೆ ಬೀಳಕ್ ಬಂದ್ರಲ್ಲ, ಆ ಥರ ನೀನ್ ಅವ್ರ ಕಾಲಿಗೆ ಬಿದ್ದು ಸಾರಿ ಕೇಳು. ಸಾರಿ. ಅಮ್ಮ, ಅನು ತಪ್ಪು ಮಾಡಲ್ಲ. ಅದು ಅವರಮ್ಮ ಊರು ಬಿಟ್ಟು ಹೋದ್ರಲ್ಲ, ಅದಕ್ಕೆ ಅವಳು ಈ ಥರ ಆಡ್ತಿದ್ದಾಳೆ. ನೀವು ಬೇಜಾರು ಮಾಡ್ಕೋಬೇಡಿ ಅಮ್ಮ. ಇರ್ಲಿ ಬಿಡು ಕಂದ, ನನಗೂ ಅರ್ಥ ಆಗತ್ತೆ. ನೀನು ಅವಳನ್ನ ಬಯೋದಕ್ಕೆ ಹೋಗ್ಬೇಡ. ಪಾಪ, ನಿನಗೋಸ್ಕರ, ನನ್ನ ಮಾತುಗೋಸ್ಕರ ಅವಳ ಹೆತ್ತ ತಾಯಿನೇ ಬಿಟ್ಟು ಬಂದವಳು. ಅವಳ ಕಣ್ಣಲ್ಲಿ ನೀರು ಹಾಕಿಸ್ಬೇಡ. ನಮ್ಮನೆಗೆ ಒಳ್ಳೇದಾಗಲ್ಲ ಕಂದ. ಆದ್ರೆ ನಿಮ್ಮಂತ ತಾಯಿ ಮನ್ಸಿಗೆ ನೋವು ಮಾಡೋದಕ್ಕೆ ಅವಳಿಗೆ ಹೇಗಮ್ಮ ಮನ್ಸು ಬಂತು? ನೀನೇ ಹೇಳ್ದಿಯಲ್ಲ ಕಂದ, ಅವಳು ನೊಂದಿದ್ದಾಳೆ ಅಂತ. ಹೋಗ್ಲಿ ಬಿಡು, ನಾನು ಅಡ್ಜಸ್ಟ್ ಮಾಡ್ಕೋತೀನಿ. ಕಾರ್ತಿಕ್ ಸರ್, ಜ್ಯೂಸ್ ಬೇಡ. ರಮಣ, ಯಾಕೋ ಕುಡಿಯೋ ಮೂಡಿಲ್ಲ. ಯಾಲಕ್ಕಿ, ಶುಂಠಿ ಎಲ್ಲ ಯಾಕೆ ಮಾಡಿದ್ದೀನಿ, ಕುಡೀರಿ, ಹೊಟ್ಟೆ ತಣ್ಣಗಾಗತ್ತೆ. ಇಲ್ಲ ರಮಣ, ಎದೆ ನೋವನ್ನ, ಹೊಟ್ಟೆ ಉರಿನ, ತಲೆಭಾರನ ಇಂಥ ಶರ್ಬತ್ ಕಡಿಮೆ ಮಾಡ್ಬೋದು. ಆದರೆ ಎದೆಯಲ್ಲಿರೋ ಭಾವನೆನ, ಹೊಟ್ಟೆಲಾಗೋ ಸಂಕಟನ, ತಲೆಯಲ್ಲಿ ಓಡಾಡೋ ಯೋಚನೆಗಳನ್ನ ಯಾವ ಶರ್ಬತ್ ಕೂಡ ಸರಿ ಮಾಡೋಕ್ಕಾಗಲ್ಲ. ಯಾಕಾಗಲ್ಲ ಬುದ್ಧಿ? ಅದನ್ನು ಸರಿ ಮಾಡೋ ಡಾಕ್ಟರ್ ಹತ್ರ ತೋರಿಸ್ಬೇಕಾಗತ್ತೆ. ಮನ್ಸನ್ನು ಸರಿ ಮಾಡೋ ಡಾಕ್ಟರ್ ಯಾರಿದ್ದಾರೆ ರಮಣ್ಣ? ಇದರ ಬುದ್ಧಿ ಕರಿಬೇಕಷ್ಟೇ. ಸರಿ, ಎಲ್ಲಿರ್ತಾರೆ ಅಂತ ಹೇಳಿ, ಹೋಗಿ ಬರ್ತೀನಿ. ನೀವು ಹೋಗಷ್ಟಿಲ್ಲ, ಅವರೇ ಬರ್ತಾರೆ. ಪ್ರೀತಿಯಿಂದ, ಭಕ್ತಿಯಿಂದ, ನಂಬಿಕೆಯಿಂದ ಕರಿಬೇಕಷ್ಟೇ. ಅವರ ಹೆಸರು ಹೇಳಿ, ಕರೆಯೋಣ. ಶ್ರೀ ಸತ್ಯನಾರಾಯಣ ಅಂತ. ಹೌದು ಬುದ್ಧಿ, ದೇವರು ಎಲ್ಲರಿಗಿಂತ ದೊಡ್ಡ ಡಾಕ್ಟ್ರು. ಸಂಕಟ ಬಂದಾಗ ವೆಂಕಟರಮಣ ಅಂತಾರೆ. ಕಣ್ ತುಂಬಿಕೊಂಡು, ಕೈ ಜೋಡಿಸ್ಕೊಂಡು, ಅಪ್ಪ ಬಾರಪ್ಪ ಅಂದರೆ ಬಂದೇ ಬರ್ತಾರೆ. ಆ ನನ್ನಪ್ಪ ಮದುವೆಯಾಗಿದ್ದ ಮನೆ ಅಂದರೆ ನಂದ ಗೋಕುಲ್ ಥರ ಇರುತ್ತೆ. ಆದ್ರಲ್ಲಿ ಎಲ್ಲರಲ್ಲೂ ಒಂದು ನೋವು, ಅದೆಲ್ಲ ಸರಿ ಹೋಗಬೇಕು ಅಂದರೆ ಒಂದ್ಸಲ ಸತ್ಯನಾರಾಯಣ ಪೂಜೆ ಮಾಡಿಸಿ. ತುಂಬ ಒಳ್ಳೆ ಮಾತು ಹೇಳಿದ್ರಿ ರಮಣ. ಇದಕ್ಕಿಂತ ಒಳ್ಳೆ ಪರಿಹಾರ ಬೇರೆ ಏನೂ ಸಿಗಲ್ಲ ಅನ್ನಿಸ್ತಿದೆ. ಆದಷ್ಟು ಬೇಗ ಈ ಮನೆಯಲ್ಲಿ ಆ ಕಾರ್ಯನ ನಡೆಸೋಣ. ಇವತ್ತು ನಾಳೆನೇ ಮಾಡೋಣ. ಆಗ್ಬೋದು, ಈ ಜ್ಯೂಸ್ ಕುಡೀರಿ. ಪ್ಲೀಸ್ ಮನು, ರಾಕಿ ಹುಷಾರು, ಊಟ ಮಾಡ್ತಿದ್ದಾನಾ? ಮಾಡ್ತಾ ಇದ್ದಾನೆ, ಬಲವಂತ ಮಾಡಿ ಮಾಡಿಸ್ತಾ ಇದ್ದೀನಿ. ಆದರೆ ತುಂಬ ಅಗ್ರೆಸಿವ್ ಆಗಿ ಬಿಹೇವ್ ಮಾಡ್ತಿದ್ದಾನೆ.
ಊಟ ಕೊಡಕ್ ಹೋಗಿದ್ದವನ್ಗೆ ಫುಲ್ ಮಿಲ್ಸ್ ಕೊಟ್ಟು ಕಳಿಸಿದಾನೆ. ನಾಲ್ಕು ಒಳಗೆ ಬಿದ್ದಿದೆ. ಇದಕ್ಕೆಲ್ಲ ಇವಳೆ ಈ ಅನುನೇ ಕಾರಣ. ಲವ್ ಮಾಡೋ ಹಾಗೆ ನಾಟಕ ಮಾಡೋದ್ರೆ ಪಿನ್ನಾಣ ಮಾಡಿದಾಳೆ. ಅವನ್ಗೆ ನಿಜವಾಗ್ಲೂ ಲವ್ ಆಗಿದೆ. ಇನ್ನು ಎಷ್ಟು ದಿವಸ ಇಲ್ಲಿರ್ತಾನೆ ಇವನು? ಬೋರ್ ಆಗೋದ್ನ? ಭಯ ಆಗ್ಬಿಟ್ಟಿದಾನೆ. ಯಾವಾಗ ಯಾರ ಮೇಲೆ ಹೇಗ್ ಅಟ್ಯಾಕ್ ಮಾಡ್ತಾನೆ ಅನ್ನೋದೇ ಗೊತ್ತಿಲ್ಲ. ಡ್ರಿಂಕ್ಸ್ ಮಾಡ್ತಾನೆ, ಕಿಕ್ಕಿಳಿಯವ್ರಿಗೂ ಎಲ್ಲರಿಗೂ ಹೊಡಿತಾನೆ. ಕಿಕ್ ಕಮ್ಮಿ ಆದ್ಮೇಲೆ ಇನ್ನೇನ್ ಮಾಡ್ತಾನೆ? ಮತ್ತೆ ಡ್ರಿಂಕ್ಸ್ ಮಾಡ್ತಾನೆ ಅಷ್ಟೇ. ಶರ್ಮಿಳಾ, ಅವನಿಲ್ಲಿದ್ರೆ ನನಗೇನು ಪ್ರಾಬ್ಲಮ್ ಇಲ್ಲ. ಸುಮ್ಮನೆ ಕೇಳ್ದೆ ಇದೆಲ್ಲ ಯಾವಾಗ ಮುಗಿಯುತ್ತೆ ಅಂತ. ಆದಷ್ಟು ಬೇಗ. ಆ ಕಾರ್ತಿಕ್ ಮತ್ತೆ ಅನು ತಲೆನೋವು ಶಾಶ್ವತವಾಗಿ ದೂರ ಆಗುತ್ತೆ. ಅಲ್ಲಿವರೆಗೂ ಸ್ವಲ್ಪ ತಡ್ಕೋಬೇಕು. ನಾನು ಮತ್ತೆ ಕಾಲ್ ಮಾಡ್ತೀನಿ. ಅತ್ತೆ. ಏಯ್ ಅತ್ತೆ ಅನ್ಬೇಡ. ಸರಿ, ನೀವ್ ಮನ್ಸು ಮಾಡಿದ್ರೆ ನನ್ನ ತಾಯಿನ ಹುಡುಕ್ಬೋದು. ಯಾಕ ಕೆಲ್ಸ ಮಾಡ್ತಿಲ್ಲ ನೀವು? ನೀನ್ ಮನಸ್ಸು ಮಾಡಿದ್ರೆ ನನ್ನ ಮಗನ ಬಿಟ್ಟು ಹೋಗ್ಬೋದು. ಯಾಕೆ ಹೋಗ್ತಿಲ್ಲ ನೀನು? ತಾಳಿ ಕಟ್ಟಿಸ್ಕೊಂಡಿದ್ದೀನಿ. ಏಯ್, ಯಾರು ಕಟ್ಟಿಸ್ಕೊಳ್ದಿರೋ ತಾಳಿನಾಯ್ತು? ಅಪ್ಪಟ ಭಾರತ ನಾರಿ ಥರ ಆಡ್ತಿದ್ಯಾ? ಏನು ಗಂಡ ಹೆಂಡತಿ ಯಾರು ದೂರನೇ ಆಗಿಲ್ಲ ಅನ್ನೋ ಥರ ಮಾತಾಡ್ತಿದ್ಯಾ? ಏನ್ ಆದರ್ಶ ದಂಪತಿಗಳು ನೀವು? ಮದ್ವೆನೆ ಆಕಸ್ಮಿಕ ತಿಳ್ಕೋ. ನನ್ನ ಮಗನ ಕಿತ್ಕೊಳಕ್ ಬಂದ ರಾಕ್ಷಸಿ ನೀನು. ಯಾಕೆ ಹೀಗೆಲ್ಲ ಚುಚ್ಚು ಮಾತಾಡ್ತಿದ್ದೀರಾ? ನನ್ನಿಂದ ನಿಮಗ್ ಯಾವತ್ ಯಾವ ರೀತಿ ತೊಂದರೆ ಆಗಿದೆ ಹೇಳಿ. ಓದ್ಕೊಂಡು ಬರ್ಕೊಂಡು ನಂದೇ ಆದ ಪ್ರಪಂಚದಲ್ಲಿದ್ದೆ. ಬಲ್ವಂತವಾಗಿ ಮನೆ ಕರ್ಕೊಂಬಂದ್ರಿ. ಲವ್ ಮಾಡಲ್ಲ ಅಂದ್ರು ರಾಕಿನೇ ನನ್ನ ಹಿಂದೆ ಬೀಳೋ ಹಾಗೆ ಮಾಡಿದ್ರಿ. ಕೊನೆಗೆ ಕಾರ್ತಿಕ್ ನನ್ನ ಮದ್ವೆ ಆಗೋ ಹಾಗೆ ಮಾಡಿದ್ದು ನೀವೇ. ನನ್ನೇ ಯಾಕೆ ಬೈದಿದ್ದೀರಾ ಮೇಡಮ್? ರೀಸನ್ಸ್ ಬೇಕಾದಷ್ಟಿದೆ. ಅಮ್ಮ, ಏನ್ ಮತ್ತೆ ಪ್ರಾಬ್ಲಮ್? ಏನು ಇಲ್ಲ ಕಂದ, ಇದ್ದ ಪ್ರಾಬ್ಲಮ್ಸ್ನೆಲ್ಲ ಸಾಲ್ವ್ ಮಾಡ್ಕೋತಿದ್ವಿ. ಏನಾನು ಏನ್ ಕಂದ ವಿಷಯ? ಅಮ್ಮ, ನಾಳೆ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಮಾಡಿಸೋಣ ಅನ್ಕೊಂಡಿದ್ದೀನಿ. ಪೂಜೆ ಮಾಡಿಸ್ತಾ ಇದ್ದೀನಿ ಅಂತ ಹೇಳಕ್ ಬಂದ್ಯೋ ಅಥವಾ ಪೂಜೆ ಮಾಡಿಸ್ಲಾ ಅಂತ ಕೇಳೋದಕ್ಕೆ ಬಂದ್ಯೋ? ನೋಡು ಕಂದ, ನಿನ್ ತಮ್ಮ ರಾಕಿ ಮನೆ ಬಿಟ್ಟು ಹೋಗಿದ್ದಾನೆ. ಅನು ಅವ್ರ ಅಮ್ಮ ಬೇರೆ ಊರ್ ಬಿಟ್ಟು ಹೋಗಿದ್ದಾರೆ. ನಾನೊಂಥರ ನೋವಲ್ಲಿದ್ದೀನಿ. ಈ ಸಮಯದಲ್ಲಿ ಬೇಕಾ ಪೂಜೆ ಎಲ್ಲ? ಈ ಟೈಮಲ್ಲೇ ಪೂಜೆ ಬೇಕು ಅನಿಸ್ತು, ಅದಕ್ಕೆ ಈ ನಿರ್ಧಾರ ತಗೊಂಡಿರೋದು. ಓ, ಅಂದ್ರೆ ನೀನ್ ಹೇಳೋದಕ್ ಬಂದಿರೋದು ಕೇಳೋದಕ್ಕಲ್ಲ. ಗುಡ್, ಕೊನೆಗೂ ನನ್ನ ಬಿಟ್ಟು ನಿರ್ಧಾರ ಮಾಡೋದಕ್ಕೆ ಶುರು ಮಾಡಿದ್ಯ. ಯಾರು ಇದಕ್ಕೆಲ್ಲ ಕಾರಣ? ಈ ನನ್ನ ಮುದ್ದಿನ ಸೊಸೆನಾ? ಆ ಥರ ಎಲ್ಲ ಏನೂ ಇಲ್ಲಮ್ಮ, ನನಗೆ ಹಾಗನ್ನಿಸ್ತು. ಈಗ ಪೂಜೆ ಮಾಡಿಸಿದ್ರೆ ಎಲ್ಲ ಒಳ್ಳೇದಾಗತ್ತೆ. ನಿಮ್ಗೇನಾದರೂ ಬೇಜಾರಾಗಿದ್ರೆ ಅನು ಎಲ್ಲ ಜವಾಬ್ದಾರಿ ತಗೋತಾಳೆ, ನೀವು ಆರಾಮಾಗಿ ರಿಲ್ಯಾಕ್ಸ್ ಆಗಿರಿ. ಅನು, ನಾಳೆ ಪೂಜೆದ ಎಲ್ಲ ಜವಾಬ್ದಾರಿ ನೀನೇ ತಗೋಬೇಕು. ನಾಳೆ ಮಾತ್ರ ಯಾಕೆ? ಅಮ್ಮನಿಗೂ ಸುಸ್ತಾಗಿರುತ್ತೆ. ಇಷ್ಟು ವರ್ಷ ಎಲ್ಲ ಜವಾಬ್ದಾರಿನೂ ಅಮ್ಮ ತಗೊಂಡಿದ್ದಾರೆ, ಅವ್ರು ಈಗಲಾದರೂ ಆರಾಮಾಗಿರಲಿ. ಇನ್ನು ಮುಂದೆ ಮನೆ ಜವಾಬ್ದಾರಿ ಎಲ್ಲ ನೀನೇ ತಗೋ.
ನನಗೇನಕ್ಕೆ ಕಾರ್ತಿಕ್? ಅತ್ತೆ ಆರಾಮಾಗೇ ಇದ್ದಾರೆ, ಸಾಲದಕ್ಕೆ ನನಗೆ ಜವಾಬ್ದಾರಿ ಎಲ್ಲ ಬೇಡ. ಬೇಡ ಅಂತ ನೀನ್ ಹೇಳೋದಲ್ಲ ಅನು, ಇದು ಅಮ್ಮನ ಆಸೆ ಕೂಡ ಅಲ್ವಾ ಅಮ್ಮ? ನನಗೆ ಗೊತ್ತಮ್ಮ, ನೀವು ಯಾವತ್ತೂ ಇಲ್ಲ ಅಂತ ಹೇಳೋದೇ ಇಲ್ಲ. ಅಮ್ಮ ಆದಷ್ಟು ಬೇಗ ಈ ಮನೆ ಜವಾಬ್ದಾರಿನೆಲ್ಲ ಅನುಗ್ ಕೊಡಿ. ಅನು ಬಾ, ಸ್ವಲ್ಪ ಕೆಲಸ ಇದೆ. ಓ, ಕೇರ ಫುಟ್ಪಾತ್ ಮಾಡೋದಕ್ಕೆ ರೆಡಿ ಆಗಿದ್ದಾನೆ ನನ್ನ ಮಗ. ಲೇ, ನನ್ನ ಮಗನೇ, ನಾನು ನಿಮ್ಮ ಅಮ್ಮ ಕಣ. ನೋಡೋಣ ನಾಳೆಯಿಂದ ಎಲ್ಲರು ಎಲ್ಲೆಲ್ಲಿರ್ತಾರೆ, ಹೇಗಿರ್ತಾರೆ ಅನ್ನೋದು ನಾಳೆ ಡಿಸೈಡ್ ಆಗುತ್ತೆ. ಬೇಡ 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 ಅಂತ ಹೇಳಿದ್ರು ಜಾಸ್ತಿ ಮಾಡ್ತಾ ಇದ್ದೀರಾ? ಕಾರ್ತಿಕ್ ಎಲ್ಲಿ ಹೋಗಿದ್ದೆ? ಕಾಣಲೇ ಇಲ್ಲ ತುಂಬಾ ಹೊತ್ತಿಂದ. ನಾಳೆ ಪೂಜೆ ಅಲ್ವಾ, ಅದಕ್ಕೆ ಎಲ್ಲ ಕೆಲಸನೂ ಮಾಡಕ್ ಹೋಗಿದ್ದೆ. ಅವ್ರು ಹೇಳಿದ್ರು ಪೂಜೆ ಕುತ್ಕೊಳ್ಳೋದಕ್ಕೆ ಗಂಡ ಹೆಂಡತಿ ಇಬ್ರು ಬೇಕು ಅಂತ. ಅದಕ್ಕೆ ನಿನಗೆ ಅಂತ ಸೀರೆ ತಂದಿದ್ದೀನಿ. ಚೆನ್ನಾಗಿದೆಯಾ? ಹ್ಮ್, ಚೆನ್ನಾಗಿದೆ. ಇಷ್ಟೇನಾ? ಬರೀ ಚೆನ್ನಾಗಿದೆ ಅಂತ ಹೇಳಿದ್ರೆ ಇದು ನಿನಗೆ ಹಿಡಿಸ್ಲಿಲ್ಲ ಅಂತ ಅರ್ಥ. ಇದನ್ನ ಎಕ್ಸ್ಚೇಂಜ್ ಮಾಡಿಸ್ಕೊಂಡು ಬರ್ಲಾ? ಬೇಡ ಕಾರ್ತಿಕ್, ನನ್ನ ಮೂಡ್ ಸರಿ ಇಲ್ಲ, ಅದ್ ನಿಂಗೂ ಗೊತ್ತು. ಅದಕ್ಕೆ ಎಕ್ಸಾಜುರೇಟ್ ಮಾಡಕ್ ಆಗ್ತಿಲ್ಲ. ಬಟ್ ದ ಸಾರಿ ಇಸ್ ಗುಡ್. ಜೊತೆಗೆ ನಿನಗೆ ಅಂತ ಇನ್ನೂ ಸ್ವಲ್ಪ ಡ್ರೆಸ್ಗಳು ತಂದಿದ್ದೀನಿ. ಉಟ್ಟು ಬಟ್ಟೆಲೆ ಬಂದಿದ್ದೆ, ಅದಕ್ಕೆ ಇಲ್ಲಿ ಹಾಕೊಳ್ಳಿ ಅಂತ ಒಂದಷ್ಟು ಬಟ್ಟೆ ತಂದಿದ್ದೀನಿ, ಅದನ್ನೇ ಹಾಕೋ. ಥ್ಯಾಂಕ್ಸ್. ಸರಿ ಮಲ್ಗಣ. ಐ ಮೀನ್ ಮಲಗ್ತೀನಿ. ಸೋಫಾ ಮೇಲ್ ಮಲ್ಗಲ್ವಾ? ನಿದ್ದೆ ಮಾಡಿದಾಗ ನಾನೊಂಥರ BMTC ಬಸ್ ತರ ಮೆಜೆಸ್ಟಿಕ್ಕು ಬನಶಂಕ್ರಿ ಅಂತ ಉಲ್ಡಾಡ್ತಾನೆ ಇರ್ತೀನಿ. ಆ ಜಾಗ ನಂಗೆ ಸಾಕಾಗಲ್ಲ, ಅದಕ್ಕೆ ಇಲ್ಲೇ ಮಲಗ್ತೀನಿ. ಮಂಚದ ಮೇಲೆ ಮಲ್ಕೋ, ನನಗೆ ನೆಲದ ಮೇಲೆ ಮಲಗಿ ಅಭ್ಯಾಸ ಇದೆ, ನಾನು ಕೆಳಗಡೆನೆ ಮಲ್ಕೋತೀನಿ. ಎಲ್ಲಾದರೂ ಉಂಟಾ? ಕಟ್ಕೊಂಡು ಹೆಂಡ್ತಿನ ನೆಲದ ಮೇಲೆ ಮಲಗಿಸಿ, ನಾನು ಮಂಚದ ಮೇಲೆ ಮಲಗಿದ್ರೆ ನನ್ನ ಮನಸ್ಸಾಕ್ಷಿ ಒಪ್ಪಲ್ಲ. ನಿನ್ನ ಹತ್ರ ಮಂಚ ಇದೆ, ಹೀಗೆ ಹೇಳ್ತಿದ್ಯ, ಬಡವ್ರೇನು ಹೇಳಬೇಕು? ಮಂಚಕ್ಕೆ ಬಡತನ, ಮನಸ್ಸಿಗೆ ಯಾವ ಬಡತನ ಅನು? ಬಾ ಕೂತ್ಕೋ. ಹ್ಮ್, ನೋಡು ಅನು, ಬಡತನದಲ್ಲೇ ನಿಜವಾದ ಪ್ರೀತಿ ಇರೋದು. ಗಂಡ ಅವನ ಎದೇನ ದಿಂಬು ಮಾಡಿ ಅಲ್ಲಿ ಹೆಂಡತಿನ ಮಲಗಿಸ್ಕೋತಾನೆ. ಹೆಂಡತಿ ಅವಳು ತೋಳನ ದಿಂಬು ಮಾಡಿ ಗಂಡನ ಮಲಗಿಸ್ಕೋತಾಳೆ. ಈ ಶ್ರೀಮಂತಿಕೆ ಚಂದಕ್ಕಷ್ಟೇ, ಅಲ್ಲಿ ಪ್ರೀತಿ ಇರಲ್ಲ. ಬಡತನನ ಕಣ್ಣಾರೆ ನೋಡ್ದಾಗ ಮಾತಾಡ್ತಿದ್ಯಾ? ನೀನು ವಿಷ್ಣು ನೋಡಿದ್ಯಾ? ಲಕ್ಷ್ಮಿ ಅವನ ಹೆಂಡತಿ ಆಗಿದ್ರು, ಅವನ್ ಮಲಗೋದು ಹಾವಿನ ಮೇಲೆ. ಯಾಕೆ? ಮಂಚ ತಗೊಳಕ್ ದುಡ್ಡಿಲ್ವಾ ಅವನ ಹತ್ರ? ಇನ್ನು ಶಿವ ಕೈಲಾಸಕ್ಕೆ ಒಡೆಯ, ಹೆಂಡತಿಗೆ ಅರ್ಧ ದೇಹನೇ ಕೊಟ್ಟಿಲ್ವಾ? ಪ್ರೀತಿ ಹೃದಯದಲ್ಲಿರುತ್ತೆ ಅನು. ಮುತ್ತು ಕೊಡೋಳ್ನ ಹೆಂಡತಿ ಅನ್ನಲ್ಲ, ಮುತ್ತಿನ ಹಾಗಿರೋಳ್ನ ಹೆಂಡತಿ ಅಂತಾರೆ. ಆ ಮುತ್ತನ್ನ ಗಂಡನಾದವನು ಎಷ್ಟು ಜೋಪಾನವಾಗಿ ನೋಡ್ಕೋತಾನೋ ಅವನು ಅಷ್ಟು ಚೆನ್ನಾಗಿರ್ತಾನೆ. ಬಡವನಾದರೆ ಏನು ಪ್ರಿಯೇ, ಕೈ ತುತ್ತು ತಿನಿಸುವೆ. ನಾನು ಬಡವ, ನನ್ನ ಪ್ರೀತಿಗೆ ಬಡತನ ಇಲ್ಲ ಅನ್ನೋ ಸಾಹಿತ್ಯ ಸುಮ್ಮನೆ ಸೃಷ್ಟಿಯಾಗಿಲ್ಲ. ನೀನ್ ದಡ್ಡನ, ದಡ್ಡನ್ ಹಾಗೆ ಆಕ್ಟ್ ಮಾಡ್ತಿರೋನ, ಎಲ್ಲ ಗೊತ್ತಿದೆ ನಿಂಗೂನು. ಎಲ್ಲ ಗೊತ್ತಿರೋನ್ ಬುದ್ಧಿವಂತ ಅಲ್ಲ,
ಗೊತ್ತಿರೋದನ್ನ ಹೇಗೆ ಉಪಯೋಗಿಸ್ಕೋಬೇಕು ಅನ್ನೋನೇ ಬುದ್ಧಿವಂತ. ಸರಿ, ಲೇಟ್ ಆಗ್ತಿದೆ, ಮಲ್ಕೋ. ಸೌಂದರ್ಯ